ಹಾಗೆ 100, 200, 500 ಎಪಿಸೋಡ್ಸ್ ಎಲ್ಲ ಮಾಡೋದಿಲ್ಲ ಇತ್ತು. ಹಾಗೆ ಬರೀ 13 ಎಪಿಸೋಡ್ನಲ್ಲಿ ಸೀರಿಯಲ್ನನ್ನು ಮುಗಿಸಿದ್ದು. ಇನ್ನೊಂದೇನೆಂದರೆ ಆವಾಗ ಬೇರೆ ಚಾನಲ್ಗಳಿರಲಿಲ್ಲ, ಮುಖ್ಯವಾಗಿ ನ್ಯಾಷನಲ್ ಚಾನಲ್ ಮಾತ್ರ ಇದ್ದದ್ದು. ಹಾಗಾಗಿ ನ್ಯಾಷನಲ್ ಚಾನಲ್ನಲ್ಲೇ ಇದು ಬೆಂಗಳೂರು ದೂರದರ್ಶನದಲ್ಲಿ ಮೊದಲು, ಆಮೇಲೆ ಮುಂಬಯಿಯ ಸೆಕೆಂಡ್ ಚಾನಲ್ನಲ್ಲಿ ಕೂಡ ಇದು ಪ್ರಸಾರ ಆಗಿತ್ತು. ಇದನ್ನೊಂದು ಒಳ್ಳೆಯ ಸೀರಿಯಲ್ ಆಗಬೇಕು ಅಂಥೇಳಿ ನನ್ನ ಮುಖ್ಯ ಉದ್ದೇಶವಾಗಿದೆ. ಬಿಕಾಸ್ ಆವಾಗ ಭಾಳ ಅದು ಶುರುವಾದ್ದರಿಂದ, ಸೀರಿಯಲ್ಗೆಲ್ಲ ಬರುವಂಥ ಆರಂಭ ಆದ್ದರಿಂದ ಟೆಕ್ನಿಕಲಿ ಒಳ್ಳೆಯ ಸೀರಿಯಲ್ಸ್ ಬರ್ತಾ ಇರಲಿಲ್ಲ. ಸೊ ನಾವು ಫಿಲ್ಮ್ ಮಾಡ್ತಾ ಇದ್ದವರಿಂದ ಆದ್ದರಿಂದ ನಾವು ಫಿಲ್ಮ್ ಥರನೇ ಇದನ್ನು ಕೂಡ ಒಂದು 40-45 ದಿವಸದ ಶೆಡ್ಯೂಲ್ನಲ್ಲಿ ಪೂರ್ತಿ ಇದನ್ನು ಮುಗಿಸ್ಬೇಕು ಅಂತಿದ್ದೆ. ಮಿಕ್ಕ ಪ್ರೊಡ್ಯೂಸರ್ಸಲ್ಲಿ ಏನು ಮಾಡ್ತಿದ್ರು ಅಂದರೆ 4 ಎಪಿಸೋಡ್ ಮಾಡಿ ಸಬ್ಮಿಟ್ ಮಾಡಿ ಮತ್ತೆ ಸ್ಪಾನ್ಸರಿಂದ ದುಡ್ಡು ತೊಗೊಂಡು ಮತ್ತೆ ಮಾಡ್ತಾಯಿದ್ರು. ನಾವು ಹಾಗಲ್ಲ, ನಾವು 13 ಎಪಿಸೋಡ್ಗಳನ್ನು ಒಟ್ಟಿಗೆ ಒಂದು 40 ದಿವಸದ ಶೂಟಿಂಗ್ನಲ್ಲಿ ಮುಗಿಸ್ಬಿಟ್ಟೆವು. ಏ ಬನ್ನಿ ಬನ್ನಿ, ಬೇಗ ಬನ್ರಿ. ಸರ್ ಮಾದಿರ್ಕೊಂತ ನೋಡ್ತೀರಾ ಸರ್, ಕರೆದ್ಕೊಂಡು ಬಂದಿದ್ದೇನೆ. ಮಾದಿರ್ದವರ ಎಲ್ಲಿದ್ದಾರೆ? ಅಗುಳಿ ಅಲ್ಲಿ ಕುಣಿಲಿ ಕುಣಿಲಿ. ನಾನು ಸಣ್ಣವನಿದ್ದಾಗ ನೋಡಿದ್ದೆ, ರತ್ನ ನೋಡಿಲ್ಲ. ಅದಕ್ಕೆ ಸರ್ ನಾ ಕರ್ಕೊಂಡು ಬಂದದ್ದು. ರತ್ನ ಏ ಕುಣಿರಿ. ಅದು ಮಾದಿರ ಅಂತ ನಮ್ ತುಳುನಾಡಿನ ಒಂದು ಕುಣಿತ. ನಮಸ್ಕಾರ ಸರ್. ಏನಾ ಮಾದಿರ್ದವ್ರನ್ನ ನಾನ್ ಕರ್ಕೊಂಡ್ ಬಂದಿದ್ದೆ ಸರ್. ಹೌದಾ, ವೆರಿ ಗುಡ್ ಸರ್. ನಿಮ್ಮನೆಗೂ ಕರ್ಕೊಂಡ್ ಬರೋಣ ಅಂತಿದ್ದೆ. ಅಯ್ಯೋ ಬೇಡಪ್ಪ, ನಾನು ಅವ್ನಿಲ್ಲ ನೋಡ್ತೀನಲ್ಲ ಸಾಕು. ಬನ್ನಿ ಬನ್ನಿ ಶ್ರೀನಿವಾಸ್, ಒಂದ್ ನಿಮಿಷ ಕುರ್ಚಿ ತಂದೆ. ಇದು ತಗೊಳ್ಳಿ, ಕಾಯಿಸಿದ್ ಮೀನು. ಇವತ್ ಬೆಳಿಗ್ಗೆ ನಮ್ ತನಿಯ ಮರಕಾಲ ಫ್ರೆಶ್ ಆಗಿ ಹೊಳೆಯಿಂದ ತಂದದ್ದು. ಇದ್ನಾಕ್ ತಂದ್ರಿ? ನಾನು ಇದನ್ ತಿನ್ನಲ್ವಲ್ಲ. ಇದು ನಿಮಗಲ್ಲ, ನಿಮ್ ತಂದೆಯವರಿಗೆ. ನೀವು ಮೀನ್ ತಿಂತೀರಲ್ವಾ? ನನಗಿಷ್ಟ, ಆದರೆ ನೀವ್ ಯಾಕೆ ತೊಂದರೆ ತಕ್ಕೊಂಡ್ರಿ? ಇದರಲ್ಲಿ ತೊಂದರೆ ಏನ್ ಬಂತು ನೋಡಿ, ನಮ್ ರಾಮಕೃಷ್ಣ ಮಾದಿರ್ದವ್ರಂಗ್ ಕರ್ಕೊಂಡ್ ಬಂದಿದ್ದಾನೆ. ಹಾ ಹೌದಂತೆ.
ರತ್ನ, ನೀವ ಮಾತಾಡ್ದು ನನ್ ಗಮನಿಸಿದ್ರ ಮನೆಯೊಳಗೆಲ್ಲ ಒಂಥರ ಕದ್ ಕದ್ ನೋಡ್ತಿದ್ದಾನೆ. ಹೌದಾ? ನಾನ್ ಗಮನಿಸ್ಲೇ ಇಲ್ವಲ್ಲ. ಬನ್ನಿ ತೋರಿಸ್ತೇನೆ. ಕಮ್. ನೋಡಿ ಹೇಗೆಲ್ಲ ಗಮನಿಸ್ತಿದ್ದಾನೆ ಅಂತ. ನೋಡಿ ನೋಡಿ, ಹಿ ಲುಕ್ಸ್ ಲೈಕ್ ಅ ಸಸ್ಪಿಷಿಯಸ್ ಕ್ಯಾರೆಕ್ಟರ್. ಅಲ್ಲ, ಈ ರಾಮಕೃಷ್ಣ ಯಾಕೆಂತ ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬರ್ತಾನೆ ಅಂತ ಅವನಿಗೆ ಹೇಳ್ಬೇಕು. ಅವನ್ ಎಲ್ಲಿದ್ದಾನೆ? ಅವನ್ ಆಗ್ಲೇ ಜಾರ್ ಬಿಟ್ಟಿದ್ದಾನೆ. ಅವನು ಯಾಕೆ ಕಿತ್ತಕ್ಕಿದ್ದ ಹಾಗೆ ಮಾಯ ಆಗ್ತಾನೆ? ನನ್ಗ್ಯಾಕ ಅವನ ಮೇಲೆ ಅನುಮಾನ? ನೀವಂತೂ ಸರಿ, ಎಲ್ರು ಸಂಶಯ ದೃಷ್ಟಿಯಿಂದ ನೋಡ್ಲಿಕ್ಕೆ ಶುರು ಮಾಡ್ಬಿಟ್ರಿ. ಎಲ್ರು ಅಲ್ಲ, ಯಾರು ಸಂಶಯ ಬರೋ ಹಾಗೆ ನಡ್ಕೋತಾರೋ ಅವ್ರನ್ ಮಾತ್ರ. ಅವತ್ತು ಕರೆಂಟ್ ಹೋಗಿತ್ತು. ಅಪ್ಪ ಲಾಟಿ ಉರಿಸಿಟ್ಕೊಂಡು ಹೆದರ್ಕೊಂಡು ಕೂತಿದ್ರು. ಮಧ್ಯರಾತ್ರಿಲಿ ಬಾವಿ ಹತ್ರ ಇದ್ದಕ್ಕಿದ್ದಾಗೆ ಗುಳುಮ್ ಅಂತ ಶಬ್ದ ಆಯ್ತು. ಅಪ್ಪನಿಗೆ ಧೈರ್ಯ ಹೇಳಿ ಚಾವಡಿಗೆ ಬಂದು ಲಾಟಿ ನೆತ್ತಿ ನೋಡಿದಾಗ ಏನೋ ಸರ್ಧ ಕಾಣಿಸ್ತು. ಯಾರದು ಅಂತ ಕತ್ಲಲ್ಲೇ ನೋಡೋಕ್ ಪ್ರಯತ್ನ ಪಟ್ಟೆ. ತೆಂಗಿನ ಮರದ ಹಿಂದೆ ಯಾರೋ ಅಡ್ಕೊಂಡ ಹಾಕಿ ಕಾಣಿಸ್ತು. ಒಂದು ಬಣ್ಣ ಬಣ್ಣದ ಆಕೃತಿ ಹೊರಗೆ ಬಂತು. ನೋಡ್ತಾ ನೋಡ್ತಾ ಇದ್ದಾಗೆ ಅದು ಬೆಳೆದು ದೊಡ್ಡದಾಗ್ತಾ ಹೋಯ್ತು. ನಾನು ಹೆದರಿ ಚೀರ್ದೆ, ಲಾಟಿನ ಕೆಳಗ್ ಬಿತ್ತು. ಒಂದ್ ನಿಮಿಷ. ಇದರ ಲೊಕೇಶನ್ನು ಸೈಬರ್ ಕಟ್ಟೆಯಲ್ಲಿ ರಘುರಾಮ್ ಶೆಟ್ರು ಅಂತ ಹೇಳಿ ಮುಂಗಾರು ಎಡಿಟರ್ ಆಗಿದ್ದರು, ಅವರ ಸಂಬಂಧಿಕರ ಮನೆ ಅದು. ಈ ಸೀರಿಯಲ್ ಒಂಥರ ಸಸ್ಪೆನ್ಸ್ ಕಾಮಿಡಿ ಆದ್ದರಿಂದ ಈ ಸಸ್ಪೆನ್ಸ್ಗೆ ಒಂದು ಹಳತು ಮನೆ, ಹರಕು ಮನೆ, ಮತ್ತು ನೋಡುವಾಗ ಒಂಥರ ಭಯ ಹುಟ್ಟಿಸುವಂಥದ್ದು ಇರಬೇಕು ಅಂತ ಹೇಳಿ ತುಂಬ ಮನೆಗಳನ್ನು ದಕ್ಷಿಣ ಕನ್ನಡದಲ್ಲಿ ನೋಡಿದ್ದೇವೆ. ನಾವು ಕೊನೆಗೆ ಈ ಮನೆಯನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ. ಯಾಕಂದರೆ ಅದು ಒಂಥರ ದೂರದಿಂದ ನಿಂತು ನೋಡಿದರೆ ಒಂದು ಹಾಂಟಿಂಗ್ ಹೌಸ್ ಥರನೇ ಇತ್ತು ಅಲ್ಲಿ. ಆಮೇಲೆ ಅದರ ಸುತ್ತ ವಾತಾವರಣ ಎಲ್ಲ ನಮಗೆ ಬೇಕಾದಾಗಿತ್ತು. ಅದರ ಹಿಂಬಳಿದೆಯಲ್ಲಿ ಒಂದು ಕಾಡು ಇತ್ತು, ಆಮೇಲೆ ಎದುರಿಗೆ ದೊಡ್ಡದೊಂದು ಬಯಲು ಇತ್ತು, ಆಮೇಲೆ ಅಲ್ಲಲ್ಲಿ ಮರಗಿಡಗಳ ಪದರುಗಳು, ಅದು ಇದೆಲ್ಲ ನಮ್ಮ ಈ ಕತೆಗೆ ಸೂಕ್ತವಾದಂಥ ಸನ್ನಿವೇಶಗಳನ್ನು ಅಲ್ಲಲ್ಲಿ ಚಿತ್ರೀಕರಿಸಬಹುದು ಅಂತ ಹೇಳಿ ನಾವು ಆ ಲೊಕೇಶನ್ನ ಶೂಟ್ ಮಾಡಿದ್ದೆವು. ನೀವು ಹೇಳೋ ಹಾಗೆ ಈ ತೆಂಗಿನ ಮರದಿಂದ ಒಬ್ಬ ಮನುಷ್ಯ ಅಡಗಕ್ಕೆ ಸಾಧ್ಯನೇ ಇಲ್ಲ. ಯಾಕಿಲ್ಲ? ಯಾಕೆಂದ್ರೆ ಅಷ್ಟೊಂದು ಅಗಲವಾಗಿಲ್ಲ. ನೋಡಿ ಬೇಕಾದ್ರೆ. ಹಾ, ಈಗ ನೀವು ಅಡಗಿದ್ದೀರಾ? ಕಾಣ್ತಾನೆ ಇಲ್ಲ. ಒಂದ್ ಚೂರು ಕಾಣಿಸ್ತಾ ಇಲ್ವಾ? ಖಂಡಿತ. ಆಶ್ಚರ್ಯ, ದೂರದಿಂದ ನೋಡಿದ್ರೆ ಒಬ್ಬ ಮನುಷ್ಯ ಅಡಗೋಕ್ ಸಾಧ್ಯ ಅಂತ ಅನ್ಸೋದೇ ಇಲ್ಲ. ಮನುಷ್ಯ ಅಡಗ್ಬೋದಾದ್ರೆ ಭೂತನೂ ಅಡಗ್ಬೋದಲ್ವಾ? ಆದ್ರೆ ಇಷ್ಟು ದೂರದಿಂದ ನಿಮ್ಗೆ ಆ ತೆಂಗಿನ ಮರದಿಂದ ಅಡ್ಕೊಂಡ ಮನುಷ್ಯ ಕಂಡತಾದ್ರೂ ಹೇಗೆ? ಹೇಗೆ ಅಂದ್ರೆ ಕೈನಲ್ಲಿ ಲಾಟನ್ ಇತ್ತಲ್ಲ. ಲಾಟಾನ್ ಬೆಳಕಲ್ಲಿ ಸ್ಪಷ್ಟವಾಗಿ ಏನೋ ಕಾಣಕ್ ಸಾಧ್ಯನೇ ಇಲ್ಲ. ಅಸ್ಪಷ್ಟವಾಗಿ ಏನಾದ್ರೂ ಕಂಡಿರ್ಬೋದು, ಅದಕ್ಕೆ ನಿಮ್ಮ ಭ್ರಮೆ ಸೇರಿ ಒಂದು ಆಕಾರ ಪಡೆದಿರ್ಬೇಕು ಅಷ್ಟೇ. ಹಾಗಾದ್ರೆ ತೆಂಗಿನ ಮರದ ಹಿಂದೆ ಕಂಡು ಭೂತ ನಿಮ್ ಭ್ರಮೆ ಇರಬೇಕು. ಆದ್ರೂ ನೀವು ಹೇಳೋ ಹಾಗೆ ಆ ತೆಂಗಿನ ಮರದಿಂದ ಯಾರಾದರೂ ಅಡ್ಕೊಂಡು ನಿಮಗೆ ಹೆದರ್ಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರಾ ಅಂತ ಏನಂತ? ಬಹುಶಃ ಅವ್ರು ಇಲ್ಲೆಲ್ಲಿಂದನೋ ಬಂದು ನಾನೊಂದ್ಸಲ ಈ ಮನೆ ಸುತ್ತಲೂ ನೋಡ್ಕೊಂಡ್ ಬರ್ತೇನೆ. ಆಗ್ಲೇ ಪತ್ತೆದಾರಿ ಪುರುಷೋತ್ಮರು ಶರ್ಲಾಕ್ ಹೋಮ್ಸ್ ಆಗ್ಬಿಟ್ರ? ಯಾಕೆ ಆಗ್ಬಾರ್ದು? ಹೇಗಿದ್ರು ವೆಕೇಶನ್, ಮಾಡೋದ್ ಬೇರೆ ಕೆಲಸನೂ ಇಲ್ಲ. ಈ ಭೂತಾನ್ ಕನ್ಫ್ರಂಟ್ ಮಾಡೋ ಅಡ್ವೆಂಚರ್ ಯಾಕೆ ಕೈ ಹಾಕ್ಬಾರ್ದು? ಬಿ ಕೇರ್ಫುಲ್, ಈ ಮೊದ್ಲು ಟ್ರೈ ಮಾಡಿದಾರೆಲ್ಲ ಕೈ ಸುಟ್ಕೊಂಡಿದ್ದಾರಂತೆ. ಇರ್ಬಹುದು, ಅಡ್ವೆಂಚರ್ ಅಂದ್ಮೇಲೆ ರಿಸ್ಕ್ ಇದ್ದೇ ಇರುತ್ತೆ, ಬಟ್ ಅದರಲ್ಲೇ ಥ್ರಿಲ್ಲರ್ ಅದು. ಏನು?
ನೀನ್ ರಾಜ್ ಕಪೂರ್ ಇಲ್ಲೇನ ಮಾಡ್ತಾ ಇದೆಯಾ? ಏನಿಲ್ಲ. ಏನಿಲ್ಲ, ನಮ್ ಇಬ್ರು ಮಾತನ್ ಕದ್ ಕೇಳ್ತಾ ಇದೀಯಾ? ಇಲ್ಲ ಇಲ್ಲ ಸರ್. ಮತ್ತೆ ಯಾಕೆ ಕಳ್ಳನ್ ತರ ಓಡಾಡ್ತಾ ಇದೀಯಾ? ನಿಜ ಹೇಳಿಲ್ಲ ಅಂದ್ರೆ ಎರಡು ಬಾರಿಸ್ತೇನೆ. ಹೊಡಿಬೇಡಿ ಸರ್, ಹೊಡಿಬೇಡಿ. ನಮ್ಮಪ್ಪ ನೋಡಿ ಬರ್ತಿದ್ದಾರೆ, ನಾನು ಅವನು ನನ್ ಮಗ ಮಗನೇ, ನಿನ್ನ ಬೆನ್ನು ಬಿಡಿ ಮಾಡಿದೆ ಬಿಡಿಲ್ಲ. ಇನ್ನೊಂದು ಅಪ್ಪೇಟೆಗೆ ಹೋಗಿ ಸಾಮ ಅಂತ ಕಳಿಸಿದ್ರೆ ನೋಟ್ ಮಾಡ್ಕೊಂಡು ಕುಣಿತಾ ಇದ್ದ. ಮರ್ಯಾದೆ ಕೆಟ್ಟವನೇ, ನಿನ್ನ ಹೋಗು ಬಂದಿದೆ ನಿನಗೆ. ಹೊಡಿಬೇಡಿ, ಬಿಡುವಿಲ್ಲ. ಯಾಕೆ ಹೊಡಿತೀರಿ? ಅವನೇನ್ ಮಾಡಿದ? ಎಂತ ಸ್ವಾಮಿ ಅವನ್ ಮಂಗ ಬುದ್ಧಿ! ಪೇಟೆಗೆ ಹೋಗಿ ಸ್ವಲ್ಪ ಸಾಮಾನ್ ತಗೊಂಡ್ ಬಾ ಅಂತ ಕಳ್ಸಿದ್ರೆ ಅವನು ಆ ಹಾಳು ಹುಡುಗರನ್ನೆಲ್ಲ ಒಟ್ ಮಾಡ್ಕೊಂಡು ಜೂಟ ಜಬ್ಬಣಿ ಅಂತ ಕುಣಿತಾನೆ. ಸಿನಿಮಾಕ್ ಸೇರ್ತಾನಂತೆ, ಸಿನಿಮಾಕ್ಕೆ ಪಿಕ್ಚರ್ ತೆಗಿತಾನಂತೆ. ಹೋಗ್ಲಿ ಬಿಡಿ, ಮಕ್ಕಳಾಟಿಕೆ ಅಲ್ವೋ. ಎಂತ ಸ್ವಾಮಿ ಮಕ್ಕಳಾಟಿಕೆ? ಎಂಟನೇ ಕ್ಲಾಸ್ ನಲ್ಲಿ ಮೂರ್ ಸಲ ಲಾಗ ಹೊಡೆದ, ಓದ್ ಬರ ಎಲ್ಲ ಬಂದ್ ಮಾಡಿ ತಿರುಗ್ತಾ ಇದ್ದಾನೆ ಮೊವಾಲಿಯಾಗೆ. ಇವತ್ತವನ ಬೆನ್ನು ಪುಡಿ ಮಾಡದೆ ಬಿಡುದಿಲ್ಲ. ಅರೆ ಅಲ್ಲಿ ಕೆರೆ ಹತ್ರ. ಇದೆಂಥ ವೇಷ ಮಾರಯ್ಯ ನಿಂದು? ಇದು ದಕ್ಷಿಣ ಕನ್ನಡದ ಒಂದು ಹೊಸ ಜಾನಪದ ವೇಷ, ಹೆಸರಲ್ಲ ಕಿಟ್ಟಪ್ಪ ಅಂತ. ಓಯ್, ನಿನ್ನ ಈ ವೇಷದಲ್ಲಿ ಯಾವ ಡೈರೆಕ್ಟರ್ ನೋಡಿದ್ರು ಖಂಡಿತ ರೋಲ್ ಕೊಡ್ತಾನೆ. ಅದಕ್ಕೆ ಈ ಸರ್ತಿ ಇವ್ರ ಮೊಮ್ಮೈಗೆ ಹೋಗುವಾಗ ನನ್ ಫೋಟೋ ಕೊಟ್ ಕಳಿಸ್ತೀನಿ ಡೈರೆಕ್ಟರ್ ಗಳಿಗೆ ತೋರಿಸ್ಲಿಕ್ಕೆ. ಹಾಗೆ ಮಾಡು, ಚಾನ್ಸ್ ಸಿಗ್ಬಹುದು. ನೀವ್ ಹೇಳೋದು ನಿಜ, ನಿನ್ನ ಫೋಟೋ ನೋಡಿದ್ರೆ ಡೈರೆಕ್ಟರ್ ರೋಲ್ ಕೊಡ್ಬೋದು. ನಿನ್ನ ಮುಖ ಲಕ್ಷಣ ಆಗಿದೆ. ಇವನ ಮುಖ ಮಂಗನ ಮುಖ, ಇದರ ಲಕ್ಷಣ ಅಂತ ಹೇಳುದು. ನನ್ನ ಕೈಗೆ ಸಿಕ್ಕಿದ್ರೆ ಎಲ್ಲಿ ಹೋಗ್ತಿ ನೋಡ್ತೇನೆ. ಬೇಟೆಗೆ ಹೋಗು ಅಂತ ಹೇಳಿದ ನೀನು ಎಲ್ಲೆಲ್ಲಿ ತಿರುಗ್ಲಿಕ್ಕೆ ಹೋಗ್ತಾ ಇದ್ದ ನೀನು? ಮಗನೆ, ನಿನ್ನ ನೀವತ್ ಜೀವ ಸಹಿತ ಬಿಡುದಿಲ್ಲ, ನನ್ನ ಕೈಗೆ ಸಿಕ್ತೇ. ಇವ್ರು ದೊಂಬರಾಟ ನೋಡ್ತಾ ಇದ್ರೆ ಒಳ್ಳೆ ಮನರಂಜನೆ ಆಗುತ್ತೆ, ಆದ್ರೆ ಮಾಡ್ಬೇಕಾಗಿರೋ ಕೆಲಸನ ಮರ್ತು ಹೋಗುತ್ತೆ. ರತ್ನ, ನಾವೀಗ ಈ ಮನೆ ಸುತ್ತಲು ಅಡಕೊಳಕ್ ಸಾಧ್ಯ ಆಗಿರುವಂತ ಸ್ಥಳಗಳನ್ನ ಹುಡುಕ್ಬೇಕು. ಬಹುಶಃ ಈ ರಾತ್ರಿ ಹೊತ್ತು ಬಾವಿಗೆ ಕಲ್ಲು ಹಾಕೋದು, ಈ ಚಾವಣಿ ಮೇಲೆ ಹೊಯಿಗೆ ಸಿಕ್ಕಿರೋದು ಯಾರು ಅಡಕೊಂಡು ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಅಂತ ಕೆಲವು ಜಾಗ ಇವೆ, ಬನ್ನಿ ತೋರಿಸ್ತೀನಿ. ಬಹುಶಃ ಈಗ ಅದನ್ನ ತಿರುಗಿ ನೋಡ್ಬೇಕಾದ್ರೆ ನನಗಿರುವ ಗ್ರಹಿಕೆ ಏನಿದೆ ಅದರ ಬಗ್ಗೆ ಅದು ಆಗಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಾನೊಂದು ಕೊಚ್ಕೊಂಡು ಹೋಗೋ ನೀರಿನಲ್ಲಿದ್ದಂತಹ ಒಬ್ಬ ಹುಡುಗ, ನನಗೆ ಅದರ ಸೂಕ್ಷ್ಮಗಳು ಗೊತ್ತಿರಲಿಲ್ಲ. ಒಂದು ಸಿನಿಮಾದ ಸೂಕ್ಷ್ಮಗಳಿರಲಿ, ಅಭಿನಯದ ಸೂಕ್ಷ್ಮಗಳೆಲ್ಲ ಎಲ್ಲ ಗೊತ್ತಿರಲಿಲ್ಲ. ಬಟ್ ಅವ್ರು ನಂಬುದು ನಾನು ಹಾಕಿದ್ರು ಆ್ಯಂಡ್ ಇಟ್ ವಾಸ್ ದೇರ್. ಅವತ್ತಿಗೂ ಇವತ್ತಿಗೂ ನನ್ನ ದೇಹದಲ್ಲಿ ವ್ಯತ್ಯಾಸ ನಡೆದಿದೆ, ಸಿನಿಮಾನ ನೋಡುವ ನನ್ನ ದೃಷ್ಟಿಯಲ್ಲಿ ವ್ಯತ್ಯಾಸ ಆಗಿದೆ. ಅಷ್ಟಾದ್ರೂ ಈಗಲೂ ಕೂಡ ನಾನು ಮಂಗಳೂರಿನಲ್ಲೋ ಕರ್ನಾಟಕದಲ್ಲೋ ಎಲ್ಲಾದರೂ ಹೋದರೆ ಗುಡ್ಡದ ಭೂತ ಅಂತ ನನ್ನ ಕರೆದಾಗಿರಲಿ, ಅದು ಎಷ್ಟು ಮಟ್ಟಿಗೆ ಅಚ್ಚಳಿ ನಿಂತಿದೆ ಅನ್ನೋದು ಬಿಕಾಸ್ ಆಫ್ ಶಿಯರ್ ಕ್ವಾಲಿಟಿ ಆಫ್ ದ ಹೋಲ್ ಪ್ರಾಜೆಕ್ಟ್. ಎಷ್ಟೋ ನಟರು, ಇಟ್ ವಾಸ್ ಎ ವೆರಿ ವೆರಿ ವಂಡರ್ಫುಲ್ ಆದ ಒಂದು ಗ್ರಾಮೀಣ ಕಥೆ. ಅದರೊಳಗೆ ಲಾಟ್ ಆಫ್ ಇಮೇಜಸ್, ದೇರ್ ವಾಸ್ ಒಂದು ನಿಗೂಢವಾದ ವಿಷಯಗಳು. ಇಟ್ ವಾಸ್ ಅ ಫನ್ ಡೂಯಿಂಗ್ ದಟ್ ಫಿಲ್ಮ್. ಈ ಬಾಳೆ ಮರದ ಹಿಂದೆ ಅಡ್ಕೊಳಕ್ ಒಳ್ಳೆ ಜಾಗ. ನೀವ್ ಹೇಳೋದು ನಿಜಾನೆ, ಇಲ್ಲಿ ಕೂತ್ರೆ ಯಾರಿಗೂ ಕಾಣಿಸೋದೇ ಇಲ್ಲ, ಅಡ್ಕೊಳಕಂತೂ ಬಹಳ ಒಳ್ಳೆ ಸ್ಥಳ. ಇದ್ ನಾನ್ ತಂಗ್ಬಿಟ್ಟು ಕಾಯಿಸಿದ್ ಮೀನಲ್ವಾ? ಇಲ್ಲಿಗೆ ಯಾಕೆ ಬಂತು? ಅರೇ ಆಶ್ಚರ್ಯ, ನಾನು ಒಳಗಡೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ನೋಡಿ ಇದೇ ಪಾತ್ರೆಯಲ್ಲಿ ಇಟ್ಟಿದ್ದೆ, ಈಗ ನೋಡಿದ್ರೆ ಎಲ್ಲ ಖಾಲಿ. ಅರೆ ಬಹುಶಃ ಬೇಕೇ ನೋಡ್ತಿಂದ ಹೋಗಿರ್ಬೋದಾ? ಇಲ್ಲಿ ಬಂದ್ ಇಷ್ಟು ದಿನ ಆಯ್ತು,
ಒಂದು ಬೆಕ್ಕನು ಕಂಡಿಲ್ಲ ನಾನು. ನಾಯಿ ಏನಾದ್ರು ಇರ್ಬೋದೋ ಏನೋ. ರತ್ನ ಬನ್ನಿ ಇಲ್ಲಿ. ಹ್ಮ್ ಇಲ್ಲಿ ನೋಡಿ ಹೆಜ್ಜೆ ಗುರುತು. ಅಲ್ಲೋಡಿ ಭಾವಿ ತನಕ ಹೋಗಿದೆ. ಇದು ಖಂಡಿತ ಬಾವಿಯೊಳಗಿರೋ ಭೂತದ ಕೆಲಸ ಅಂತ ನಿಮಗೆ ಹೆದರ್ಸೋಕೆ ಯಾರೋ ಮಾಡಿದ್ರು. ನಿಜಾಂಶ ಕಂಡು ಹಿಡಿಯಲೇಬೇಕಲ್ಲ. ಹಾ, ನಿಮ್ ತಂದೆಯವ್ರಿಗೆ ಇದನ್ನು ಹೇಳ್ಬೇಡಿ, ಬಹಳ ಹೆದರ್ತಾರೆ. ಏನ್ ಬೇಕಾಗಿತ್ತಪ್ಪ? ಆ ಹುಡುಗ ಶ್ರೀನಿವಾಸ ಕಾಯಿಸಿದ್ ನಿಂತ ತಂದಿದ್ನಲ್ಲ, ಎಲ್ಲಮ್ಮ ಅದು? ಅದು ಗಂಜಿ ಜೊತೆ ಕಾಯಿಸಿದ ಮೀನು ಬಹಳ ಮಜವಾಗಿರುತ್ತೆ. ಅದು ಅದು ಅದೇನಾಯ್ತು? ಎಲ್ಲಿ ಹೋಯ್ತು ಅದು? ಹಾ, ಬೆಕ್ಕ ತಿನ್ನಾಕ್ತು. ಬೆಕ್ಕ? ಆದ್ರೆ ನಾವಿಲ್ಲಿಗೆ ಬಂದು ಇಷ್ಟು ದಿವಸವಾಯ್ತು, ಒಂದ್ ಬೆಕ್ಕನು ಕಂಡಿಲ್ಲ. ಇದೆಪ್ಪ ಒಂದ್ ಬೆಕ್ಕಿದೆ, ನೀನ್ ಕಂಡಿಲ್ಲ ಅಷ್ಟೇ. ಒಂದ್ ಕರಿ ಬೆಕ್ಕು, ಅದಕ್ ಬಿಳಿ ಪಟ್ಟಿನೂ ಇದೆ ಹಣೆ ಮೇಲೆ, ಬಾಲು ತುದಿನಲ್ಲೂ. ಹಿಂದೆ ಒಂದೆರಡ್ ಸಲ ಬಂದಿತ್ತು. ಹಾ ಹೌದಾ? ಅದ್ರ ಕಾಲ್ ಮುರಿಬೇಕಿತ್ ನೀನು, ಇನ್ನೊಂದ್ ಸಲ ಅದ್ ಇಲ್ಲಿ ಬರಬಾರದು. ನಾನು ಬಿಡ್ಲಿಲ್ಲಪ್ಪ, ಕೊಳ್ಳಿ ತೆಗ್ದೆ ಎಸ್ದೆ, ಕುಂಟ್ತಾ ಹೋಯ್ತು, ಕಾಲ್ ಮುರಿದಿರ್ಬೇಕು. ಒಳ್ಳೆ ಕೆಲ್ಸ ಮಾಡಿದೆ. ದರಿದ್ರ ಬೆಕ್ಕು ಇವತ್ತೇ ಬರ್ಬೇಕಾ? ಗಂಜಿ ಊಟ ಹಾಳ್ ಮಾಡಿತ್ತು. ಕತ್ಲಿಲಿ ಎರಡು ಕಣ್ಣುಗಳು. ಎಲ್ಲಿ ಎಲ್ಲಿ? ಬೆಕ್ಕು ಮೀನು ಕದ್ದು ಕರಿಬೇಕು, ನೀ ಹೇಳ್ತಾ ಇದೆಯಲ್ಲ, ಹಣೆ ಮೇಲೆ ಬಾಲದ ತುದಿಲಿ ಬಿಳಿ ಪಟ್ಟೆ ಇದೆ ಅಂತ, ಕಾಲು ಕುಂಟ್ತಾ ಇದೆ ನೋಡು. ರತ್ನ ರತ್ನ ಏನಾಯ್ತಮ್ಮ? ಏನಾಯ್ತು? ನಾನೇನನ್ನು ಹೊಡೆದಿಲ್ಲ, ಯಾವ ಬೆಕ್ಕನ್ನು ಕಂಡಿಲ್ಲ. ನಾನು ಹೇಳಿದ್ದೆಲ್ಲ ಸುಳ್ಳು. ನಾನಾ
ಭೂತಾ ಉಂಡು ಡೆನ್ನಾ.